नमस्कार वेलकम बैक टू माय चैनल लक्ष्मी किचन नानिवत्तु निमगे पनीर अल्ली पायसा माडि तोरिस्ता इदीनि पनीर पायसा रेसिपी नोडोकिंत मुंचे लक्ष्मी किचन गे नीवु सब्सक्राइब आगि नोडि पनीर पायसक्के नानु 200 ग्राम पनीर ना नानु ಈಗ ಇದು ಸ್ವಲ್ಪ ತರಿತರಿಯಾಗಿ ಪನೀರ್ ಪಾಯಸಕ್ಕೆ ನಾನು ಫಸ್ಟ್ ನೀರು ಹಾಕ್ತಾ ಇದೀನಿ ನೋಡಿ ಈ ನೀರು ಒಂದು ಕುದಿ ಬರಲಿ ನೋಡಿ ಒಂದು ಕುದಿ ಬಂತು ನೀರು ಈಗ ನಾನು ಒಂದು ಕಪ್ ಅಷ್ಟು ನಾನು ಇದು ಫ್ರೈಡ್ ಶಾವಿಗೆ ಇದು ಆಶೀರ್ವಾದದಲ್ಲಿ ಸಿಗುತ್ತೆ ನಿಮಗೆ ಇಲ್ಲ ಎಂಟಿಆರ್ ಅಲ್ಲೂ ಸಿಗುತ್ತೆ ಆಲ್ರೆಡಿ ಫ್ರೈಡ್ ಆಗಿರುತ್ತೆ ನಾವೇನು ಹುರಿಯೋದು ಬೇಕಾಗಿಲ್ಲ ಈಗ ಇದನ್ನ ಹಾಕ್ತಾ ಇದೀನಿ ನೋಡಿ ಇದು ಈ ತರ ಮಿಕ್ಸ್ ಮಾಡಿ ಬೇಯಿಸ್ಕೋಬೇಕಿದೆ ನೀರಲ್ಲಿ ಈ ಮೆಥಡ್ ಯಾಕೆ ಮಾಡ್ತಿದ್ದೀನಿ ಅಂದ್ರೆ ಶಾವಿಗೆ ಹಾಲಲ್ಲಿ ಹಾಕಿದ ತಕ್ಷಣ ಬಾಳ ಬೇಗ ಬೇಯಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಈ ತರ ಸ್ವಲ್ಪ ನೀರು ಹಾಕಿ ಫಸ್ಟ್ ಶಾವಿಗೆನ ಬೇಯಿಸ್ಕೊಂಡು ಬಿಡ್ತೀನಿ ಆಮೇಲೆ ನಾನು ಪಾಯಸ ಮಾಡ್ತೀನಿ ಈ ಮಾಡೋದ್ರಿಂದ ನಮಗೆ ಟೈಮ್ ಸೇವ್ ಆಗುತ್ತೆ ತುಂಬಾ ಫಾಸ್ಟ್ ಆಗಿ ಪಾಯಸ ಆಗುತ್ತೆ ಅದಕ್ಕೆ ನೋಡಿ ಇದು ಬೇಯಲಿ ಇದು 1 ನಿಮಿಷಕ್ಕೆ ಬೆಂದು ಬಿಡ್ತು ಅವಾಗಲೇ ನೋಡಿ ತೋರಿಸ್ತೀನಿ ಬೆಂದೋಯ್ತು ನೋಡಿ ಈಗ ನಾನು ನಂದಿನಿ ಹಾಲು ಹಾಕ್ತಾ ಇದೀನಿ ಅರ್ಧ ಲೀಟರ್ ಅಷ್ಟು ಒಂದು ಸಲ ಮಿಕ್ಸ್ ಮಾಡಿ ನೋಡಿ ನೀರು ನಾವು ತರ್ತರಿಯಾಗಿ ರುಬ್ಕೊಂಡಿದ್ವಲ್ಲ ಈ ತರ ಈಗ ಇದನ್ನ ಆಡ್ ಮಾಡ್ತಾ ಇದೀನಿ ಜೊತೆಗೆ 4 ರಿಂದ 5 ಏಲಕ್ಕಿ ಕುಟ್ಟಿರೋದು ಕೇಸರಿ ಒಂದು 10 ರಿಂದ 15 ದಳ ನಾವು ಶಾವಿಗೆ ಯಾವ ಬಟ್ಲಲ್ಲಿ ತಗೊಂಡಿದ್ವು ಅದೇ ಮೆಜರ್ಮೆಂಟ್ ಅಲ್ಲಿ ಸಕ್ಕರೆ ಹಾಕ್ತಾ ಇದೀನಿ ಕಮ್ಮಿ ಬೇಕಂದ್ರೆ ಕಮ್ಮಿ ಮಾಡ್ಕೊಳ್ಳಿ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ ಇನ್ನೊಂದು ಸ್ವಲ್ಪ ನೀವು ಆಡ್ ಮಾಡ್ಕೊಬಹುದು ಇದು ಒಂದು ಸಲ ಮಿಕ್ಸ್ ಮಾಡೋಣ ಸಾಕು ಒಂದು ಕುದಿ ಬಂದ್ರೆ ಸಾಕು ಪನ್ನೀರ್ ತುಂಬಾ ಬೇಯಿಸಕ್ಕೆ ಹೋಗಬಾರದು ಹಾಲು ಒಂದು ಕುದಿ ಬಂದ್ರೆ ಸಾಕು ನೀವು ಇನ್ನು ಫ್ರೆಶ್ ಹಾಲುಕ್ಕಿಂತ ಇನ್ನು ಕಾಯಿಸಿಟ್ಟಿರೋ ಹಾಲು ಹಾಕಿದ್ರೆ ಇನ್ನು ತುಂಬಾನೇ ಬೇಗ ಆಗುತ್ತೆ ನೋಡಿ ಈಗ ಸಾಕು ಆಫ್ ಮಾಡ್ತೀನಿ ಒಂದು ಕುದಿ ಬಂತು ಸರ್ವಿಂಗ್ ಬೌಲ್ ಗೆ ಹಾಕ್ತೀನಿ ಬನ್ನಿ ನೋಡಿದ್ರಲ್ಲ ಎಷ್ಟು ಫಾಸ್ಟ್ ಆಗಿ ಮಾಡಬಹುದು ಯಾರಾದರೂ ಗೆಸ್ಟ್ ಬಂದ್ರು ಯಾರಾದರೂ ಸಡನ್ ಆಗಿ ಏನಾದರೂ ಸ್ವೀಟ್ ಮಾಡಬೇಕು ಮನೆಯಲ್ಲಿ ಅಂತ ಹೇಳಿದ್ರೆ ಈ ಒಂದು ರೆಸಿಪಿ ನೀವು ಚೂಸ್ ಮಾಡ್ಕೋಬಹುದು ತುಂಬಾ ಫಾಸ್ಟ್ ಆಗಿ ಆಗುತ್ತೆ ತುಂಬಾ ಟೇಸ್ಟ್ ಇರುತ್ತೆ ಹೆಲ್ತ್ ಗೂ ಕೂಡ ಒಳ್ಳೇದು ನೀವು ಸಕ್ಕರೆ ಬೇಡ ಸಕ್ಕರೆ ತಿನ್ನಲ್ಲ ಅಂತ ಹೇಳಿದ್ರೆ ನೀವು ಬೆಲ್ಲಾನು ಮಾಡ್ಕೋಬಹುದು ಬೆಲ್ಲದಲ್ಲೂ ಚೆನ್ನಾಗಿರುತ್ತೆ ನಾನು ಸಕ್ಕರೆಲಿ ಮಾಡಿ ತೋರಿಸಿದಿನಿ ಹೀಗೆ ನಿಮಗೆ ಟೇಸ್ಟಿ ರೆಸಿಪೀಸ್ ಬೇಕು ಅಂತ ಹೇಳಿದ್ರೆ ಲಕ್ಷ್ಮೀಸ್ ಕಿಚನ್ ಗೆ ನೀವು ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾಳೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು